ಗುರುಶಾಂತ್ ಉಪ್ಪಾರ್ ಅಂತ ಹೇಳಿ ರಾಜಕೀಯ ಮಾಡಕಲ್ಲ ರಾಜಕೀಯನ ಅವಶ್ಯಕತೆನೇ ಇಲ್ಲ ಏನೈತಿ ನಮ್ಮ ರೈತರಿಗೆ ಏನಾ ಸಮಸ್ಯೆ ಇದ್ರೆ ಇರುತ್ತವಾಗಿ ಮಾತಾಡಬೇಕು ರಕ್ಷಣೆ ಮಾಡ್ಕೋಬೇಕು ಅಷ್ಟೇ ನಾವು ಯಾವ ಪಕ್ಷಕ್ಕೆ ಸೀಮಿತನೂ ಅಲ್ಲ ಯಾವುದೇ ಕಾರಣಕ್ಕೂ ಪಕ್ಷದ ಬಗ್ಗೆ ಮಾತಾಡಕ್ಕೆ ನೈಕತೆ ಇಲ್ಲ ಯಾರನ್ನೇ ಮಾಡಿದ್ರು ಅವರು ವಿರುದ್ಧ ಮಾತಾಡಲೇಬೇಕು ಇನ್ನೊಂದು ಪಕ್ಷ ಅಂತ ಅಂತ ಹೇಳಿ ಯಾವತ್ತು ಇದ್ರಾಗೆ ಏನರ ಬಂದಿವ ಅಂದ್ರ ಈ ಶಾಲಾ ಕೇಂದ್ರದ ವೇಷ್ಟ ಯಾರ್ಯಾರು ಪಕ್ಷ ಅಂತ ಬಂದಿರೋ ಅವರು ತೆಗೆದು ಹಾಕಿ ರಕ್ಷಣೆ ಮಾಡೋದಕ್ಕಲ್ಲ ಯಾರು ನಾಲ್ಕು ಜನ ಇರಲಿ ಒಂದು ದೊಡ್ಡ ಸೈನ್ಯ ಬೆಳ್ಳಿ ಅದು ಬಿಟ್ಟು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ರಾಜಕೀಯದ ಇದರೊಳಗೆ ಹಿನ್ನೆಲೆನೇ ಇಲ್ಲವೇ ಇಲ್ಲ ಬರೇ ಫೇಸ್ಬುಕ್ ನಲ್ಲಿ ನಾನೊಬ್ಬನ ಹೀರೋ ಬೇರೆ ಇಲ್ಲ ಅಂತ ವಯಸ್ಸಿನ ಮೇಲೆ ಅದರಿಂದ ಹೇಳ್ಬಾರ್ದು ಯಾರು ಸತ್ಯಕ್ಕೆ ಸಂಘಟನೆ ಮಾಡ್ತಾರ ರೈತರ ಸಲುವಾಗಿ ಹೋರಾಟ ಮಾಡ್ತಾರ ಅವ್ರಿಗೆ ನಂಬಬೇಕು ಯಾರು ಶಾಶ್ವತ ರೈತರ ಅಧ್ಯಕ್ಷ ಅಲ್ಲ ಯಾರಲ್ಲ ಯಾರು ರೈತರ ಸಲುವಾಗಿ ಹೋರಾಡ್ತಾರ ರೈತರ ಸಲುವಾಗಿ ಅವ್ರಿಗೆ ಗಮನಕ್ಕೆ ತಗೊಂತಾರ ಅವ್ರ ಫೋನ್ ರಿಸೀವ್ ಮಾಡ್ತಾರ ಅವ್ರ ಬಗ್ಗೆ ಯಾವ ಅಭಿಪ್ರಾಯದಲ್ಲಿ ತೊಂದರೆ ಆಗಿದೆ ಮಾಡು ತಗೊಂತಾರ ಬಾಯಿಲಿಂದ ಬೂರ್ತ ನೋಡಿತಾರ ಅವ್ರ ಅವ್ರ ನಿಜವಾದ ರೈತ ಸಂಘ ಅಧ್ಯಕ್ಷ ನಾನು ಇದನ್ನೇ ಹೇಳ್ತೀವಿ ಬಾಯಿಲಿಂದ ಸೋಳ ಪಿಕ್ಚರ್ ಮಾಡೋದು ನಾನೊಬ್ಬನ ಅಧ್ಯಕ್ಷ ಯಾರ ಅಧ್ಯಕ್ಷರಲ್ಲ ಯಾರು ರೈತರ ಸಲುವಾಗಿ ಹೋರಾಡ್ತಾರ ನಾನೇ ಇರಲಿ ನಿಮ್ ಗಮನಕ್ಕೆ ಬಂದಿಲ್ಲ ನಾನು ಅಧ್ಯಕ್ಷ ಅಲ್ಲ ಯಾರಾಗ್ಲಿ ರೈತರವಾಗಿ ಮಾತಾಡಬೇಕು ರೈತರ ಬಗ್ಗೆ ಏನು ಕಷ್ಟ ಸುಖ ಒಂದ್ ಮನೆಗೆ ಎಷ್ಟು ತೊಂದರೆ ಇದೆ ಗೊತ್ತಾ ಒಂದ್ ಗ್ರಾಮದಲ್ಲಿ ಎಷ್ಟು ತೊಂದರೆ ಇದೆ ಗೊತ್ತಾ ನಾವೊಂದು ರೈತರು ಮಾಡಿದ್ವಿ ಫಸ್ಟೇ ಕೊಪ್ಪದಾಗ ಒಂದು ನಗರದಾಗ ಮಾಡಿದ್ವಿ ಇವತ್ತು ಕೊಪ್ಪ ನಗರ ಅಭಿವೃದ್ಧಿ ಆಗ್ಬೇಕಂದ್ರೆ ರೈತ ಸಂಘ ಕೊಟ್ಟಿದ್ ಭಿಕ್ಷ ಯಾವ ಎಮ್ ಎಲ್ ಎ ಎಂ ಪಿ ಯಾರು ಮಾಡಿಲ್ಲ ನಾವು ಮನವಿ ಕೊಟ್ಟಿವಿ ಎತ್ತು ಬರೀ ಅಣ್ಣನ ಜೊತೆ ಎತ್ತ ಹಾಕೊಂಡು ನಾವು ಹೋರಾಟ ಮಾಡಿದ್ರೆ ಪೂರ ಕೊಪ್ಪ ಬಂದಾಗಿತ್ತು ಸಂಜೆ ಮಠ ಮೇವು ನಾಯಿ ಎಲ್ಲ ತಗೊಂಡೋಗಿದ್ವಿ ರೈತ ಸಂಘದಲ್ಲಿ ಅಷ್ಟು ಹೋರಾಟನಲ್ಲಿ ಇವತ್ತು ದೇಶ ಸ್ವಾತಂತ್ರ್ಯ ಸಿಗ್ಬೇಕಂದ್ರ ರೈತ ಸಂಘ ಎಲ್ಲ ಸಂಘಟನೆಗಳು ಹೋರಾಟ ಮಾಡಿದ್ಮೇಲೆ ಇವತ್ತು ಸ್ವಾತಂತ್ರ್ಯ ಸಿಕ್ಕೈತಿ ನಿಂತು ತನ್ನ ಕೈಯಲ್ಲಿ ಕಣ್ಣು ಹಿಡಿದು 24 ಗಂಟೆ ಹಗಲು ಇರಲು ಕೂಡ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಿರೋದ್ರಿಂದ ಅದಕ್ಕೆ ನಾವು ಜೈವಾಗ್ಲಿ ಅಂತ ಹೇಳಬೇಕಾಗುತ್ತೆ ಅದೇ ರೀತಿ ಜೈ ಕಿಸಾನ್ ರೈತರಿಗೆ ಜೈವಾಗ್ಲಿ ಅಂತ ನಾವು ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಹೊಲವನ್ನ ಹದ ಮಾಡಿ ಬಿತ್ತಿ ಭೂಮಿಯಿಂದ ಬೆಳೆಯನ್ನ ತೆಗೆದು ಇಡೀ ದೇಶಕ್ಕೆ ಪ್ರತಿಯೊಬ್ಬರಿಗೂ ಅನ್ನ ಹಾಕ್ತಿರೋದ್ರಿಂದ ಅದಕ್ಕೋಸ್ಕರ ರೈತನಿಗೆ ಜೈವಾಗ್ಲಿ ಅಂತ ಹೇಳ್ಬೇಕು ಎಲ್ಲಾ ಪಕ್ಷಗಳು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ಪಕ್ಷಗಳು ನಾವು ಮೂರು ಪಕ್ಷಗಳನ್ನು ನೋಡಿ ಮೂರು ಪಕ್ಷಗಳಿಗೆ ಬೆಂಬಲಿಸಿದ್ವಿ ಆದರೆ ಅವ್ರು ಮಾಡಿದ್ದೇನು ನಮ್ಗ ಯಾಕೆಂದ್ರೆ ಇವತ್ತು ಒಂದು ಮಾತು ಹೇಳ್ಬೇಕಂತಂದ್ರೆ ಹಿಂದೆ 1947ರ ಪೂರ್ವದಲ್ಲಿ ದೇಶದಲ್ಲಿ ಅನ್ನ ಇದ್ದಿಲ್ಲ ಯಾಕೆಂದ್ರೆ ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗಿರ್ಲಿ ಲಾಲ್ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಇದ್ದಾಗಿರ್ಲಿ ದೇಶದಲ್ಲಿ ಅನ್ನ ಇದ್ದಿಲ್ಲ ಅವಾಗೆಷ್ಟು ಜನಸಂಖ್ಯೆ ಕೇವಲ 30 ಕೋಟಿ ಜನಸಂಖ್ಯೆ ಇವತ್ತು 130 ಕೋಟಿ ಜನಸಂಖ್ಯೆ ದಾಟಿದೆ ಅಂದ್ರೆ 100 ಕೋಟಿ ಜನಸಂಖ್ಯೆ ಹೆಚ್ಚಿಗೆ ಆಗಿದೆ ಆದರೆ ಅಂದು ರೈತರ ಸಾಲ ಇದ್ದಿಲ್ಲ ರೈತರ ಆತ್ಮಹತ್ಯೆ ಇದ್ದಿಲ್ಲ ಇಂದು ರೈತರ ಆತ್ಮಹತ್ಯೆ ಆಗ್ತಾ ಇದೆ ಆದ್ರೆ ಇವತ್ತು 130 ಕೋಟಿ ಜನಸಂಖ್ಯೆಯಲ್ಲಿ ಯಾರು ಉಪವಾಸ ಹಾಕಂತ ಇಲ್ಲ ಅನ್ನ ನಾಯಿ ಕೂಡ ತಿಂತ ಇಲ್ಲ ಅಷ್ಟು ಅನ್ನ ಹೆಚ್ಚಾಗಿದೆ ಗೋದಾಮುಗಳಲ್ಲಿ 3 ವರ್ಷದ ಆಹಾರಧಾನ್ಯ ಸ್ಟಾಕ್ ಇದೆ ಎಫ್ಸೈದಲ್ಲಿ ಅದೇ ರೀತಿಯಾಗಿ ಇವತ್ತು ಆಹಾರಧಾನ್ಯ ಅಂದಿಗೂ ಇಂದಿಗೂ ಲೆಕ್ಕ ಹಾಕಿದ್ರೆ ಅವತ್ತೇನು ಸರ್ಕಾರದ 1ನೇ ದರ್ಜೆ ಸರ್ಕಾರದ ನೌಕರಿದಾರರ ಸಂಬಳ ಏನಿತ್ತು 1ನೇ ವೇತನ ಸರ್ಕಾರ ಏನು ಸಂಬಳ ಇತ್ತು ಅದಕ್ಕೆ ಸರಿಸಮಾನವಾಗಿ ಬಂದ್ರೆ ನಮ್ಮ 1 ಕ್ವಿಂಟಲ್ ಬಿಳಿಜೋಳ 30,000 ರೂಪಾಯಿ ಮಾಡಬೇಕಾಗಿತ್ತು ಇದಾಗ್ತಾ ಇದ್ರೆ ಸ್ವಲ್ಪ ವಿಚಾರ ಮಾಡ್ರಿ ಏನಾದ್ರು ಪರಿಹಾರ ಕೊಡ್ರಿ ಅಂತ ಹೇಳಬೇಕು ಯಾರು ಕೊಡ್ತಾರ ಯಾರು ಕೊಡಲ್ಲ ಅಲ್ಲಿ ಕೇಂದ್ರ ಕರೆಂಟ್ ಕೇಳಿದ್ರೆ ಏನಂತಾರ ಏ ನಿಮ್ಮೂರ ನಿಮ್ಗೆ ಸರಿ ಇಲ್ಲಪ್ಪ ನೀನೊಬ್ಬರೇ ಬಂದು ಕೇಳಿದ್ರೆ ಏನ್ ಪ್ರಯೋಜನ ಎಲ್ಲಾರು ಬರ್ರಿ ಅಂತಾರ ಯಾರು ರೈತರು ಬರ್ತಾರ ಬರ್ರಿ ಅಂದಾಗ ಕರೆಂಟ್ ಇಲ್ದಾಗ ಅಷ್ಟೇ ಓಡಾಡ್ತಾರ ಇಲ್ಲಿ ಡಿವಲ್ ತೆಗಿಯಕ್ ಓಡಾಡ್ತಾರ ಜಮ್ ಕೊಡಕ್ ಓಡಾಡ್ತಾರ ಎಲ್ಲ ಮಾಡ್ತಾರ ಸೀದಾ ಹೋಗಿ ಕೆಬಿ ಆಫೀಸ್ ಹತ್ರ ಹೋಗಿ ನಾವು ಎಲ್ಲಾರ ಸೇರ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ಯಾಕೆ ಕರೆಂಟ್ ಕೊಡಲ್ಲ ಪ್ರತಿಯೊಬ್ರು ಬಂದು ಪ್ರತಿಯೊಬ್ರು ಮನೆಗೆ ಬಂದ್ರು ಎಷ್ಟು ಜನ ಆಗ್ತಾರ ರೈತರು ಎಷ್ಟೊಂದು ಆಕ್ರೋಶದಿಂದ ಬಂದಾರ ಅವ್ರ ಕರೆಂಟ್ ಕರೆಕ್ಟ್ ಕೊಡ್ಬೇಕು ಅಂತಾನ ಅವ್ರಿಗೆ ಒಂದು ಇದು ಅದ್ರಿಕೆ ಆಗುತ್ತೆ ಬೆದರಿಕೆ ಆಗುತ್ತೆ ಅಂದ್ರೆ ಎಂಎಲ್ಎ ಆದ್ರೂ ಅಷ್ಟೇ ಎಂಪಿ ಆದ್ರೂ ಅಷ್ಟೇ ಯಾಕಂದ್ರೆ ಈ ಬಿಜೆಪಿ ಅವ್ರು ಇದ್ದಾಗ ಏನಂತಾರ ಏ ಬಿಜೆಪಿ ಅವ್ರು ರೈತಬ್ರ ನಾವೇ ಕೇಳೋಣ ಕಾಂಗ್ರೆಸ್ ಇದ್ದ ಕಾಂಗ್ರೆಸ್ ರೈತಬ್ರ ನಾವೇ ಕೇಳೋಣ ಅವ್ರ ವೈಯಕ್ತಿಕ ಹಿಂಗತ್ತೆ ಬೇಸಂದ್ರೆ ಯಾರು ಬರಲ್ಲ ಬಿಜೆಪಿ ಅವ್ರು ಹೋಗ್ಬೇಕು ಕಾಂಗ್ರೆಸ್ ಹೋಗ್ಬೇಕು ಯಾಕಂದ್ರೆ ಕರೆಂಟ್ ಎಲ್ಲರಿಗೂ ಬರುತ್ತೆ ಹೊಲದಲ್ಲಿ ಏನಂತ ಅಂದ್ರೆ ಇವತ್ತಿಂದ ಈ ಗ್ರಾಮದಲ್ಲಿ ಆಗಿರ್ಬೋದು ಪಕ್ಕದ ಗ್ರಾಮದಲ್ಲಿ ಆಗಿರ್ಬೋದು ಇನ್ನೂ ತಾಲೂಕಿನಿಂದ ಅಥವಾ ಬೇರೆ ಕಡೆಯಿಂದ ನಿಮ್ಗೆ ಹಸಿರು ಸ್ಯಾಲು ಯಾರ್ಯಾರು ಹಾಕೊಂಡಿದ್ದೀರಿ ನಿಮ್ಗೆಲ್ಲ ತಲೆ ಕೆಡಿಸ್ಲಿಕ್ಕೆ ರಾಜಕೀಯ ಪಕ್ಷದ ನಿಜವಾದ ಕಾರ್ಯಕರ್ತರು ಬಂದೇ ಬರ್ತಾರೆ ಅವರ ಯಾವ ಕೆಟ್ಟ ಮಾತುಗಳಿಗೂ ನೀವು ಕಿವಿ ಕೊಡದೆ ಇವತ್ತೇನಲ್ಲಿ ನಮ್ಮ
ಸಹೋದರರೊಬ್ಬರು ಮಾತಾಡಿದ್ರು ಮೇಡಿಯಾದ ಮುಖಾಂತರ ನಾವು ರಾಜಕೀಯ ಪಕ್ಷಕ್ಕೆ ರಾಜಕೀಯ ಪಕ್ಷದ ಉದ್ದೇಶದಿಂದ ಇದು ಬಂದಿಲ್ಲ ರೈತರಿಗೆ ಆಗ್ತಿರತಕ್ಕಂತ ಅನ್ಯಾಯಗಳನ್ನು ನಾವು ಎದುರಿಸಲಿಕ್ಕೆ ಇವತ್ತು ರಾಜ್ಯ ರೈತ ಸಂಘಕ್ಕೆ ಬಂದಿದೀವಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ ಅದೇ ರೀತಿಯಾಗಿ ನೀವು ಕೂಡ ದಯವಿಟ್ಟು ಯಾವುದೇ ಕಾರಣಕ್ಕೂ ಶಾಲ್ ತೆಗೆಯದೆ ಯಾವುದೇ ರಾಜಕೀಯ ಹಿತಾಸಕ್ತಿಗಳಿಗೆ ಬಲಿಯಾಗದೆ ರಾಜಕೀಯ ಪಕ್ಷದ ಕಾರ್ಯಕರ್ತರ ಕೆಟ್ಟ ಮಾತುಗಳಿಗೆ ಕಿವಿ ಕೊಡದೆ ನೀವು ನಿರ್ಭಯವಾಗಿ ಇವತ್ತು ರೈತ ಸಂಘದಲ್ಲಿ ಇರಿ ನಿಮಗೆ ರೈತ ಸಂಘ ನಿಜವಾದ ಧೈರ್ಯವನ್ನು ಕೊಟ್ಟೆ ಕೊಡುತ್ತೆ ರೈತರ ಪರಿಸ್ಥಿತಿ ಗಂಭೀರವಾಗಿದೆ ಇವತ್ತು ನಮ್ಮನ್ನ ಆಳಿರತಕ್ಕಂತ ಎಲ್ಲಾ ಪಕ್ಷಗಳು ಕೂಡ ರೈತರು ಬೆಳೆದಿರತಕ್ಕಂತ ಬೆಳೆಗೆ ಸಾಮಾನ್ಯವಾಗಿ ಬೆಲೆ ಕೊಡಕ ಆಗಿಲ್ಲ ಕೇಂದ್ರ ಸರ್ಕಾರ ಒಂದು ಸ್ವಾಮಿನಾಥನ ಆಯೋಗ ಅಂತ ಹೇಳಿ ಮಾಡಿದೆ ಆಯೋಗ ರಾಜ್ಯ ಸರ್ಕಾರ ಪ್ರಕಾಶ್ ಕಮ್ಮಡಿ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ಮಾಡಿದ್ದಾರೆ ಆ ಒಂದು ರೈತರು ಬೆಳೆದಿರತಕ್ಕಂತ ಬೆಳೆಗೆ ಇಂತಿಷ್ಟು ಬೆಲೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಆಯೋಗದವರು